ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ನೋಡೆ ನೋಡ್ತಿದ್ದಂತೆ ಡಮ್ ಡಮಾರ್, ಈ ದೃಶ್ಯ ನೋಡಿದ್ರೆ ಎದೆ ಜಲ್ ಅನ್ಸುತ್ತೆ. ಹಾರಿ ಬಿದ್ದವು ದೊಡ್ಡ ದೊಡ್ಡ ವಾಹನಗಳು. ನೋಡೆ ನೋಡ್ತಿದ್ದಂತೆ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗಿರುವಂಥದ್ದು. ಏನದು ಸ್ಫೋಟ ಆಗಿದ್ದು? ಈ ದೃಶ್ಯ ನೋಡಿದ್ರೆ ನಿಜಕ್ಕೂ ಎದೆ ಜಲ್ ಅನ್ನೋದಂತೂ ಗ್ಯಾರಂಟಿ. ಆ ರೀತಿಯಾದಂಥ ಘಟನೆ ಏನಾಯಿತು ಅನ್ನೋದನ್ನು ತೋರಿಸ್ತೀವಿ. ದೊಡ್ಡ ದೊಡ್ಡ ವಾಹನಗಳೆಲ್ಲವೂ ಕೂಡ ಹಾರಿ ಬಿದ್ದಿರುವಂಥದ್ದು. ಅಷ್ಟು ದೊಡ್ಡ ಮಟ್ಟದಲ್ಲಿ ಸ್ಫೋಟ ಸಂಭವಿಸಿದೆ. ಏನು ಸ್ಫೋಟ ಅದು, ಎಲ್ಲಾಗಿದ್ದು, ಅದೆಲ್ಲದರ ಕಂಪ್ಲೀಟ್ ಅಪ್ಡೇಟ್ಸನ್ನು ನಿಮಗೆ ಹೇಳ್ತೀವಿ. ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ, ಅಲ್ಲಿ ಹೊಗೆ ಆಡ್ತಾ ಇರುವಂಥದ್ದನ್ನ. ಅದು ಒಂದು ಲಾರಿಯಲ್ಲಿ ಲಾರಿ ನಿಂತಿರುತ್ತೆ, ಅದರಿಂದ ಹೊಗೆ ಹೋಗ್ತಾ ಇರುತ್ತೆ. ಅದಾದ್ಮೇಲೆ ಸ್ವಲ್ಪ ಹತ್ರ ಹೋಗ್ತಿದ್ದ ಹಾಗೆ ಜೋರಾಗಿ ಸ್ಫೋಟಗೊಳ್ಳುತ್ತೆ. ಏನದು ಅನ್ನುವ ಕುತೂಹಲ ಎಲ್ರಿಗೂ ಕೂಡ ಇದೆ. ಬಟ್ ಅಲ್ಲಿದ್ದಂಥವ್ರಿಗಂತೂ ಎದೆ ಜಲ್ಲಂದಿರುತ್ತೆ, ಏನಪ್ಪ ಹಿಂಗಾಯ್ತು ಅಂತ. ಆ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಾ, ಏನಾಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇರ್ಬೋದು ನೀವು. ಒಬ್ಬ ಬೈಕಲ್ಲಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ವಿಡಿಯೋವನ್ನ ರೆಕಾರ್ಡ್ ಮಾಡ್ಕೊಂಡಿರುವಂತದ್ದು. ಏನದು ಅಂದ್ರೆ, ಕ್ಲೋರಿನ್ ಅನಿಲ ಸಿಲಿಂಡರ್ ಸಾಗಿಸ್ತಾ ಇದ್ದಂತ ಟ್ರಕ್ ನಲ್ಲಿ ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡಿದೆ ಬೆಂಕಿ. ಕ್ಲೋರಿನ್ ಅನಿಲವನ್ನ ಸಾಗಿಸ್ತಾ ಇದ್ದಂತ ಟ್ರಕ್ ಸ್ಫೋಟಗೊಂಡಿರುವಂತದ್ದು. ಅದು ನೀವು ನೋಡ್ತಾ ಇರುವಂತಹ ದೃಶ್ಯಾವಳಿ, ಸಾಗಿಸ್ತಾ ಇದ್ದಂತ ಟ್ರಕ್ ಸ್ಫೋಟಗೊಂಡಿದೆ. ಟ್ರಕ್ ನಲ್ಲಿ ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡಿದೆ ಬೆಂಕಿ. ನೋಡ ನೋಡ್ತಿದ್ದಂತೆ ಟ್ರಕ್ ಸ್ಫೋಟಗೊಂಡಿರುವಂತದ್ದು. ಆ ದೃಶ್ಯಾವಳಿಯನ್ನ ಕೂಡ ನಿಮ್ ಮುಂದೆ ಇಟ್ಟಿದೀವಿ. ಮೊದಲು ಆ ಕ್ಲೋರಿನ್ ಅನಿಲ ಸೋರಿಕೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಆ ಹೊಗೆಯನ್ನ ಗಮನಿಸ್ತಾ ಇದ್ದೀರಾ. ಅದಾದ್ಮೇಲೆ ಇದ್ದಕ್ಕಿದ್ದಂತೆ ಸ್ಫೋಟಗೊಳ್ಳುತ್ತೆ. ಅದು ಎಲ್ಲಿ ನಡೆದಿದ್ದು ಈ ಒಂದು ಘಟನೆ ಅನ್ನೋದನ್ನ ಕೂಡ ನಿಮಗೆ ತೋರಿಸ್ತಾ ಇದೀವಿ. ಗುಜರಾತ್ನ ಅಹಮದಾಬಾದ್ನಲ್ಲಿ, ಅಹಮದಾಬಾದ್ನ ದಂದುಕಾ ಬಳಿ ಈ ಒಂದು ಘಟನೆ ನಡೆದಿದೆ. ವಡೋದರಾಗೆ ಹೋಗ್ತಾ ಇದ್ದಂತ ಟ್ರಕ್ ಇದು. ಟ್ರಕ್ ಸ್ಫೋಟದ ವಿಡಿಯೋ ಈಗ ಸಾಕಷ್ಟು ವೈರಲ್ ಆಗಿದೆ.